ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಎರಡನೇ ಹಂತದ ಕಾಮಗಾರಿಗೆ ಮುಖ್ಯಮಂತ್ರಿ 300 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ನೀಡಿದ್ದು, ಈ ಹಿಂದೆ ನೀಡಿದ ಭರವಸೆಯಂತೆ 24 ಗಂಟೆ ನಿರಂತರ ಕುಡಿಯುವ ನೀರಿನ ಯೋಜನೆಗೆ ಬಹುತೇಕ ಪೂರ್ಣಗೊಂಡಿದೆ. ಶೀಘ್ರದಲ್ಲೇ ರಾಜ್ಯದ ಮುಖ್ಯಮಂತ್ರಿ ಉದ್ಘಾಟಿಸಲಿದ್ದಾರೆ ಎಂದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ 18 ಲಕ್ಷ ಮೀಟರ್ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಭಾನುವಾರ ಚಾಲನೆ ನೀಡಿ ಅವರು ಮಾತನಾಡಿ, ಮುಂದಿನ 5 ವರ್ಷಗಳಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ಕ್ಷೇತ್ರಕ್ಕೆ ಕಾಲಿಡುವುದಿಲ್ಲ ಎಂದಿದ್ದ ಈ ಯೋಜನೆ ಹಂತ ಹಂತವಾಗಿ 5 ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ. ನೀರು ತುಂಬೆಯಿಂದ ಕೊಣಾಜಿಗೆ ಬಂದು ಶುದ್ಧಿಯಾಗಿ ಸೋಮೇಶ್ವರಕ್ಕೆ ಬರಲಿದೆ. ಯೋಜನೆಗೆ ಶಿಲಾನ್ಯಾಸ ನಡೆದ ದಿನ ಇತಿಹಾಸ ಪುಸ್ತಕದಲ್ಲಿ ಬರೆದಿಡುವಂಥದ್ದು ಎಂದು ಹೇಳಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾನು ಬಹುಶಃ ಜನಸಾಮಾನ್ಯ ಬಳಿಗೆ ಹೋದಾಗ, ಅತ್ತ ನನ್ನ ಪರವಾಗಿ ನಮ್ಮ ಸನ್ಮಿತ್ರರು ಮನೆ ಬಾಗಿಲಿಗೆ ಹೋದಾಗ ನನ್ನ ಪರವಾಗಿ ಒಂದು ಮಾತನ್ನು ಕೊಟ್ಟಿದ್ರು. ಇಡೀ ಕ್ಷೇತ್ರ ಉದ್ದಗಲಕ್ಕೂ ಮುಂದಿನ 5 ವರ್ಷದ ಒಳಗಡೆ ನಾವು ಶಾಶ್ವತವಾಗಿ 24 ಗಂಟೆ ಕುಡಿಯುವ ನೀರಿನ ಯೋಜನೆಯನ್ನು ನಾವು ರೂಪಿಸ್ತೇವೆ. ಇದರಲ್ಲಿ ಏನಾದರೂ ನಮಗೆ ಆಗದಿದ್ದಲ್ಲಿ ಮುಂದಿನ ವರ್ಷ ನಿಮ್ಮ ಹತ್ರ ಬರುವುದಿಲ್ಲ ಎಂಬ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೆ. ಇದೇ ಮಾತನ್ನು ನಾನು ಸಣ್ಣ ಮುಖ್ಯಮಂತ್ರಿ ಬರ್ತಿ ಹೋಗಿ ಇದನ್ನು ಪ್ರಸ್ತಾವನೆ ಮಾಡಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಯೋಜನೆಗೆ ಅನುದಾನ ಮತ್ತು ಬೇಕಂತ ಹೇಳಿದಾಗ, ಎರಡನೇದಂಥ ಯೋಜನೆಗೆ ಸುಮಾರು 300 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಪ್ರಥಮವಾಗಿ ಇವತ್ತು ಸೋಮೇಶ್ವರ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನಕ್ಕೆ ಆಲೋಚನೆ ಇರ್ಬೋದು, ನೀರೆಲ್ಲಿಂದ ಬರ್ತದೆ ಇಷ್ಟೊಂದು ಟ್ಯಾಂಕಿಗೆ, 18 ಲಕ್ಷ ಲೀಟರ್ ಟ್ಯಾಂಕಿಗೆ ನೀರೆಲ್ಲಿಂದ ಬರ್ತದೆ ಅಂತೇಳಿ. 18 ಲಕ್ಷ ಅಲ್ಲ, ಉಳ್ಳಾಲಗೆ 70 ಲಕ್ಷದ ಲೀಟರ್ ಟ್ಯಾಂಕ್ ನಿಮ್ಮ ಎಲ್ಲ ಪ್ರದೇಶದ ಟ್ಯಾಂಕಿಗಳಿಗೆ ನೇರವಾಗಿ ತುಂಬೆ ಡ್ಯಾಮಿಂದ ನೀರು ತಗೊಂಡು ಬಂದು ನಾವು ಕೊಣಾಜೆಯಲ್ಲಿ ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅಲ್ಲಿಂದ ನೇರವಾಗಿ ಬಹುಶಃ ಈ ಟ್ಯಾಂಕಿಗೆ ಮುಟ್ಟಿ